ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ನನ್ನ ಚಾನಲ್ ದಿಸ್ ಇಸ್ ಕಾರ್ತಿಕ್ ಪಿತುಂಗ. ಇವತ್ತು ನಾವು ಮೈಸೂರಲ್ಲಿ ಇದ್ದೀವಿ, ಎಕ್ಸಾಕ್ಟ್ ಆಗಿ ಮೈಸೂರು ಪ್ಯಾಲೇಸ್ ಮುಂದೆ ನಿಂತಿದ್ದೀವಿ. ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ವರ್ಷ ವರ್ಷ ದಸರಾ ಹಬ್ಬ ಬರ್ತಾನೆ ಇರುತ್ತೆ. ದಸರಾ ಅಂತ ಬಂದಿದ ತಕ್ಷಣ ಎಲ್ರಿಗೂ ಫಸ್ಟ್ ಬರೋದ ಮೈಂಡ್ಗೆ ಮೈಸೂರು. ಮೈಸೂರು ದಸರಾ ಎಷ್ಟು ಫೇಮಸ್ ಅಂತ ನಮ್ಮ ದೇಶಕ್ಕೆ ಗೊತ್ತು. ಮೈಸೂರು ದಸರಾ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸ್ಬೇಕು ಅಂತ ನಾನಿದ್ದೀನಿ. ಅದಕ್ಕೋಸ್ಕರ ನಮ್ಮ ಮೈಸೂರು ಜನತೆಗೆನೆ ಮೈಸೂರು ದಸರಾ ಬಗ್ಗೆ ಕೇಳೋಣ, ಬನ್ನಿ. ದಸರಾ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಗಿದೆ? ನೀವು ಹುಟ್ಟಾಗಿದ ಸರಿ, ದಸರಾ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಗಿದೆ? ಮೈಸೂರು ದಸರಾ ಸ್ಟಾರ್ಟ್ ಆಗಿ ದಸರಾ ಶುರುವಾಗಿ ಇದು 403 ವರ್ಷ ಸರ್. ಸರ್ ಅಷ್ಟು ಗೊತ್ತಿಲ್ಲ, 100 ಡೇಸ್ ಮೀರಿ ಐತೆ ಅಂತ ನಾನು ಅನ್ಸಿದ್ದೆ. ತುಂಬ ಪುರಾತನ ಅಲ್ವಾ ಇದು? 50 ವರ್ಷ ಆಗಿದೆ. 610 ಅಲ್ಲಿ ಸ್ಟಾರ್ಟ್ ಆಗಿದ್ದು, ರಾಜ ಒಡೆಯರು ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಇಯರ್ ಅಂದ್ರೆ ಗೊತ್ತಾಗ್ತದೆ. ನೀವು ಹೇಳಿದ ಇಸ್ವಿ ಕರೆಕ್ಟ್ ಸರ್? 408 ಕರೆಕ್ಟ್. 408 ಎಸ್, 408 ಬೆಂಗಳೂರಲ್ಲಿ ಯು ಬಿ ಸಿಟಿ ಡಬ್ಲ್ಯೂ ಟಿ ಸಿ ಎಲ್ಲ ಬಿಲ್ಡಿಂಗ್, ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡಿದಿರಲ್ವ, ಆ ತರ ಮೈಸೂರಲ್ಲಿ ಏನಕ್ಕೆ ಬಿಲ್ಡಿಂಗ್ ಗಳಿಲ್ಲ? ಅದು ಕ್ಯಾಪಿಟಲ್ ಆಫ್ ಕರ್ನಾಟಕ, ಇದು ಸಾಂಸ್ಕೃತಿಕ ನಗರ, ಇದನ್ನ ಸಂಸ್ಕೃತಿ ಉಳಿಸ್ಕೋಬೇಕು ಅದಕ್ಕೋಸ್ಕರ. ಅಷ್ಟು ಪೊಲ್ಯೂಷನ್ ಇಲ್ಲ ಮೈಸೂರಲ್ಲಿ. ಬಿಲ್ಡಿಂಗ್ ಪೊಲ್ಯೂಷನ್ ಏನು ಸಂಬಂಧ ಸರ್? ಇಲ್ಲ ಅಂದ್ರೆ ಟ್ರೀಸ್ ಗಳೆಲ್ಲ ಇದೆ, ಅಲ್ಲಿ ಟ್ರೀಸ್ ಗಳಿಗೆ ಬೆಳೆಯೋದಕ್ಕೆ ಜಾಗ ಇಲ್ಲ. ಫ್ಯೂಚರ್ ಅಲ್ಲಿ ಆಗ್ಬೋದು, ಯಾಕಂದ್ರೆ ಮೈಸೂರು ಅನ್ನೋದು ಸಾಂಸ್ಕೃತಿಕ ನಗರಿ ಅಂತ ಹೆಸರು ಪಟ್ಟಿದೆ. ಆಮೇಲೆ ಬ್ಯಾಂಗ್ಳೂರ್ ತರ ಬೆಳೆದ್ಬಿಟ್ರೆ ಈಗ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಅಷ್ಟೊಂದು ಬಿಲ್ಡಿಂಗ್ ಕಟ್ಬಿಟ್ಟು ಬಿಲ್ಡಿಂಗ್ ಜನ ಸುಮ್ಮನೆ ಇರಲ್ಲ, ಅದಕ್ಕೆ ಬಿಲ್ಡಿಂಗ್ ಇದ್ದಾರೆ ಅಂದ್ರೆ ಏನಾದ್ರು ಪರ್ಪಸ್ ಇರಬೇಕು. ಇದ್ರೆ ಫ್ಯಾಕ್ಟ್ರಿ ಇರಬೇಕು, ಈ ಕಡೆ ಫ್ಯಾಕ್ಟ್ರಿಗಳು ಇದೆ, ಇಲ್ಲ ಅಂತಿಲ್ಲ. ಆರ್ ಬಿ ಐ, ಇನ್ಫೋಸಿಸ್, ಸೋಮನಿ ಇದೆ. ಅದಕ್ಕೊಂದು ರೀಸನ್ ಇದೆ ಸರ್, ಅದಕ್ಕೆ ಕೇಳ್ತಾ ಇರೋದು. ಹೇಳಿ ಸರ್ ರೀಸನ್. ರೀಸನ್ ಏನು ಅಂದ್ರೆ, ಮೈಸೂರು ಪ್ಯಾಲೇಸ್ ಇದೆಯಲ್ಲ, ತುದಿ ಅದಕ್ಕಿಂತ ಹೈಟ್ ಯಾವ ಬಿಲ್ಡಿಂಗು ಕಟ್ಬಾರ್ದು ಅನ್ನೋ ಒಂದು ಇದೆ. ಅದಕ್ಕೆ ಯಾವುದು ಹೈಟ್ ಈ ಬಿಲ್ಡಿಂಗ್ ಇಲ್ಲ ಮೈಸೂರಲ್ಲಿ. ಬ್ಯಾಂಗ್ಳೂರ್ಗೆ ಅದು ರೂಲ್ಸ್ ಇಲ್ಲ, ಆದರೆ ಮೈಸೂರಿಗಿದೆ, ಅದು ರೆಸ್ಪೆಕ್ಟ್ ಕೊಡಬೇಕು ಪ್ಯಾಲೇಸ್ಗೆ ಅಂತ ಅದೊಂದು ರೂಲ್ಸ್ ಇದೆ. ಮೈಸೂರಲ್ಲಿ ಅಂದರೆ ಅದು ಅರಮನೆಗೆ ವಿರುದ್ಧವಾಗಿರುತ್ತೆ ಅಂತ ಕೇಳಿದ್ದೀನಿ ನಾನು, ಅದರಿಂದ ಅದ್ರ ಸುತ್ತಮುತ್ತ ಯಾರು ಕಟ್ಟಿಲ್ಲ. ಯಾಕೆ ಇಲ್ಲ ಅಂದ್ರೆ ಪ್ಯಾಲೇಸ್ ಪ್ರೈಡ್ ಕಮ್ಮಿ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಕಟ್ಟಿದ್ರೆ ಫ್ಲೋರ್ಸ್ ಅಂತೇಳಿ ಕಟ್ಟಿಲ್ಲ. ನಿಮ್ಗೆ ಮಂಡ್ಯ ಗೊತ್ತಾ? ಮಂಡ್ಯದವರು ಕಬ್ಬಿಂಗ್ ಗದ್ದೆಯಲ್ಲಿ ಏನ್ ಮಾಡ್ತಾರೆ? ಫಸ್ಟ್ ಕಪ್ ಕೀಳ್ಬೇಕು ತಾನೆ. ಮಂಡ್ಯ ಆದ್ರೆ ಕಬ್ಬಿನಲ್ಲಿ ಇದು ಪಕ್ಕ ಇಟ್ಟಾಗಿದ್ದಾರೆ ಬೆಲ್ಲ. ಕಬ್ಬಿನ ಗದ್ದೆಯಲ್ಲಿ ಮಧ್ಯದಲ್ಲಿ ಟೊಮೆಟೊನ ಬೆಳಿಬಹುದು, ತರಕಾರಿಗಳು ಬೆಳಿಬಹುದು. ಮಂಡ್ಯದವರು ಕಬ್ಬಿಂಗ್ ಗದ್ದೆಯಲ್ಲಿ ಏನ್ ಮಾಡ್ತಾರೆ? ಕಬ್ಬೆಳಿತಾರೆ. ಕಬ್ಬೆಳಿತಾರೆ ಅಂದ್ರೆ ನಾಕೊಂಡು ಹೇಳ್ತಾ ಇದ್ದ ಸರ್. ಕಬ್ಬು ಬೆಳೆಸ್ತಾರೆ. ಮೈಸೂರವರು ವರ್ಲ್ಡ್ ಗೆ ಏನೇನೋ ಕೊಟ್ಟಿದ್ದಾರೆ, ಅದ್ರಲ್ಲಿ ಯಾವ್ದಾದ್ರು 3 ವಸ್ತುಗಳು ಹೇಳಿ. ಮೈಸೂರು ಸಿಲ್ಕ್, ಆಮೇಲೆ ಮೈಸೂರು ಪೇಟ, ಮೈಸೂರು ಮಲ್ಲಿಗೆ, ಮೈಸೂರು ಕೂಡ ಫಸ್ಟ್ಗೆ ನಮ್ಮ ಕನ್ನಂಬಾಡಿ ಕಟ್ಟೆ ಕೊಡಿದಾರೆ, ಮೀನ್ಸ್ ಡ್ಯಾಮ್ ಕೊಡಿದಾರೆ, ಕೆ ಆರ್ ಎಸ್ ಡ್ಯಾಮು ಫಸ್ಟ್ ಆಫ್ ಆಲ್. ದೆನ್ ಆಮೇಲೆ ಒನ್ ಮೋರ್ ಥಿಂಗ್, ಕನ್ನಡ. ಕನ್ನಡ ಉಳಿದಿರೋದನ್ನೇ ಅರಸರಿಂದ, ಇಲ್ಲ ಅಂದಿದ್ರೆ ಕನ್ನಡ ಅಂತೂ ಇವಾಗ ಏನೋ ಇಂತಾನೆ ಇರ್ಲಿಲ್ಲ. ಹೇಳ್ಬೇಕು ಅಂದ್ರೆ ಎಷ್ಟೋ ರಾಜರು ಎಲ್ಲ ಆಳಿದ್ದಾರೆ. ಇನ್ನೊಂದು
ಮೈಸೂರು ಪ್ರಸಿದ್ಧ ಅರ್ಮನೆ ಕೊಟ್ಟಿದೆ. ಮೈಸೂರು ಸಿಲ್ಕ್ ಇದೆ, ಮೈಸೂರು ಸಿಲ್ಕ್ ಇದೆ, ಮೈಸೂರು ಪಾಂಡವರಿಗೆ ಮೈಸೂರು ಸ್ಯಾಂಡಲ್ ಸೋಪ್ ಇದೆ. ಒಂದು ಕರ್ನಾಟಕ ಸಂಸ್ಕೃತಿ ಒಂದು ಎಲ್ಲ ಇದು ಮಾಡಿದೆ. ಒಂದು ಮತ್ತೆ ಒಂದು ಆಹಾರದ ಇದರಲ್ಲಾದರೂ ಒಂದು ಸ್ವೀಟ್ಸ್ ಇದರಲ್ಲೂ ಕೊಟ್ಟಿದೆ. ಮೈಸೂರು ಮಲ್ಲಿಗೆ ಅಂದರೆ ಇಡೀ ವರ್ಲ್ಡಿಗೆ ಕೊಟ್ಟಿರೋದ ಮೈಸೂರು ಮಲ್ಲಿಗೆ ಆ್ಯಂಡ್ ವಿಲ್ಲೆದೆಲೆ ಮೈಸೂರು ಪಾಕ್ ಮೈಸೂರು ಪಾಕು ಮೈಸೂರು ವಿಳ್ಯದೆಲೆ ಮೈಸೂರು ಮಲ್ಲಿಗೆ ಮಲ್ಲಿಗೆ ಮೈಸೂರು ಪೇಟ ಇದೆ ಮೈಸೂರು ವಿಳ್ಯದೆಲೆ ಮೈಸೂರು ಪೇಟ ಮೈಸೂರು ಸಿಲ್ಕ್ ಮೈಸೂರು ಸ್ಯಾಂಡಲ್ ಸೋಪ್ ಎಸ್ ನೈಸ್ ಒನ್ ಅನದರ್ ಒನ್ ಮಲ್ಲಿಗೆ ಎಸ್ ಇನ್ನು ಮೈಸೂರು ಪೇಟ ಮೈಸೂರು ಸಿಲ್ಕ್ ಎಷ್ಟೊಂದು ಕೊಟ್ಟಿದೆ. ಥ್ಯಾಂಕ್ ಯು ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟಿದ್ದೀನಿ. ನಮ್ಮ ಮೈಸೂರು.